ಕೆಜಿಎಫ್ ಟು ರೆಕಾರ್ಡ್ ಬ್ರೇಕಿಂಗ್ ಸ್ಟೋರಿ. ಬಾಹುಬಲಿ ಚಿತ್ರ ಸೈಡಿ ಕಟ್ಟಿದ ಕೆಜಿಎಫ್ ಚಾಪ್ಟರ್ ಟೂ. ತಿಕ್ಕಿ ಅಳಿಸಲಾಗದ ಇತಿಹಾಸಕ್ಕೆ ಕೆಜಿಎಫ್ ಸಾಕ್ಷಿ. ಕೆಜಿಎಫ್ ತಂಡಕ್ಕೆ ಉಘೆ ಉಘೆ. ಇದು ಬೆಂಕಿ ಸುದ್ದಿ ಅಂದ್ರೆ ಕೇಳಿದ್ರೆ ಇಂಥ ನ್ಯೂಸ್ ಕೇಳಬೇಕು. ಆಗ ಭಗವಂತ ಎರಡು ಕಿವಿ ಕೊಟ್ಟಿದ್ದಕ್ಕೂ ಸಾರ್ಥಕ. ಎಸ್, ಈ ಸುದ್ದಿ ಕೇಳಿದ್ಮೇಲೆ ರಾಕಿ ಬಾಯ್ ಫ್ಯಾನ್ಸ್ ಫಾಲೋವರ್ಸ್ ಮಾತ್ರ ಅಲ್ಲ, ಎಲ್ಲಾ ಸಿನಿಮಾ ಪ್ರೇಮಿಗಳು ಎದ್ದು ನಿಂತು ಸೆಲ್ಯೂಟ್ ಹೊಡೆಯೋದು ಪಕ್ಕ. ಯಾಕಂದ್ರೆ ಇಂಥದ್ದೊಂದು ಸಾಧನೆ ನಮ್ಮ ಕನ್ನಡಿಗರಿಂದ ಆಗಬೇಕು ಅಂತ ಚಿತ್ರ ಪ್ರೇಮಿಗಳು ಕೌತುಕದಿಂದ ಕಾಯ್ತಾ ಇರ್ತಾರೆ. ಗರ್ವ ಪಡುವುದಕ್ಕೆ ಕಾಲರ್ ಪಟ್ಟಿಯನ್ನ ಟೈಟ್ ಮಾಡಿಕೊಂಡು ಎದೆಯುಪ್ಸೋದಕ್ಕೆ ಎದುರು ನೋಡ್ತಾ ಇರ್ತಾರೆ. ಹೀಗೆ ಅಹಾ ತೊರೆಯುವ ಚಿತ್ರ ಪ್ರೇಮಿಗಳು ಹೆಮ್ಮೆ ಪಡುವಂತ ಕೆಲಸ ಕೆಜಿಎಫ್ ಚಿತ್ರತಂಡ ಮಾಡಿ ಮುಗಿಸಿದೆ. ಅದೇನು ಅನ್ನೋದ್ರ ಸಂಪೂರ್ಣ ಚಿತ್ರಕತೆ ಇಲ್ಲಿದೆ. ಕನ್ನಡದ ಕೆಜಿಎಫ್ ಚಾಪ್ಟರ್ ಟೂ ಚಿತ್ರ ಬಾಹುಬಲಿ ಚಿತ್ರವನ್ನ ಹಿಂದಿಕ್ಕಿದೆ. ಇದು ಸಾಮಾನ್ಯವಾದ ಸಂಗತಿಯಲ್ಲ. ಭಾರತೀಯ ಚಿತ್ರರಂಗದಲ್ಲಿ ನಯ ಇತಿಹಾಸವನ್ನ ಬರೆದಂತಹ ಬಾಹುಬಲಿಯನ್ನ ಹಿಂದಿಕ್ಕಿ ಮುನ್ನುಗ್ಗೋದು ತಮಾಷೆಯ ವಿಷಯವಲ್ಲ. ಅಂಥದ್ರಲ್ಲಿ ರಾಜಮೌಳಿಯ ಎಪಿಕ್ ದಾಖಲೆಯನ್ನ ಬಿಡುಗಡೆಗೂ ಮೊದಲೇ ಉಡಿಸ್ ಮಾಡಿ ಕೆಜಿಎಫ್ ಚಿನ್ನದಂತೆ ಒಳಿತಾ ಇದೆ ಅಂದ್ರೆ ಕನ್ನಡಿಗರೆಲ್ಲರೂ ಕೂಡ ಎದ್ದು ನಿಂತು ಸೆಲ್ಯೂಟ್ ಹೊಡಿಲೇಬೇಕು. ಅಫ್ಕೋರ್ಸ್ ನೀವೆಲ್ಲರೂ ಈ ಸುದ್ದಿ ಕೇಳಿದ್ಮೇಲೆ ಎದೆಯುಬ್ಬಿಸ್ತೀರಾ. ಯಾಕಂದ್ರೆ ಕೆಜಿಎಫ್ ಕನ್ನಡದ ಮಹೋನ್ನತ ಚಿತ್ರ, ಕನ್ನಡಿಗರ ತಾಕತ್ತೇನು ಅನ್ನೋದನ್ನ ಇಡೀ ದೇಶಕ್ಕೆ ತೋರಿಸ್ಕೊಟ್ಟಂತ ಹೆಮ್ಮೆಯ ಸಿನಿಮಾ. ಇಂತಹ ಅಮೋಘ ಚಿತ್ರದ ಪಾರ್ಟ್ ಟೂ ನ ಕಣ್ ತುಂಬಿಕೊಳ್ಳೋದಕ್ಕೆ ಇಡೀ ದೇಶವೇ ಕಣ್ಣರಳಿಸಿ ಕಾಯ್ತಾ ಇದೆ. ನರಾಚಿ ಲೋಕದಲ್ಲಿ ತಲ್ಲಣ ಸೃಷ್ಟಿಸುವ ರಾಕಿ ಭಾಯ್ಗೆ ಜೈಕಾರ ಹಾಕೋದಕ್ಕೆ ಪ್ರೇಕ್ಷಕ ಮಹಾಶಯರು ಒಂಟಿ ಕಾಲ್ನಲ್ಲಿ ನಿಂತು ಕಾಯ್ತಾ ಇದ್ದಾರೆ. ಈ ನಡುವೆ ರಾಕಿಂಗ್ ಸ್ಟಾರ್ಗೆ ಜೈಕಾರ ಹಾಕುವ ಕೆಜಿಎಫ್ ಚಿತ್ರತಂಡಕ್ಕೆ ಉಗ್ಗೆ ಉಗ್ಗೆ ಎನ್ನುವ ಸಂತಸದ ಸುದ್ದಿ ಕೇಳಿ ಬಂದಿದೆ. ಅದುವೇ ಬಾಹುಬಲಿಯನ್ನ ಸೈಡಿಗಟ್ಟಿರೋದು. ಅಷ್ಟಕ್ಕೂ ಯಾವ ವಿಚಾರದಲ್ಲಿ ಬಾಹುಬಲಿಯನ್ನ ಬೀಟ್ ಮಾಡಿದೆ ಎನ್ನುವ ಪ್ರಶ್ನೆಗೆ ಉತ್ತರ ಆಡಿಯೋ ರೈಟ್ಸ್. ಎಸ್, ಕೆಜಿಎಫ್ ಟೂ ಚಿತ್ರದ ಆಡಿಯೋ ರೈಟ್ಸ್ ದುಬಾರಿ ಮೊತ್ತಕ್ಕೆ ಸೇಲ್ ಆಗಿದೆ. ಬರೋಬ್ಬರಿ 7.2 crore ಕೊಟ್ಟು ಖ್ಯಾತ ಮ್ಯೂಸಿಕ್ ಸಂಸ್ಥೆ ಲಹರಿಯವರು ಕೆಜಿಎಫ್ ಚಿತ್ರದ 5 languages ಆಡಿಯೋ ರೈಟ್ಸ್ ನ ಕೊಂಡ್ಕೊಂಡಿದ್ದಾರೆ. ಇಷ್ಟೊಂದು ದಾಖಲೆಯ ಮೊತ್ತಕ್ಕೆ ಆಡಿಯೋ ರೈಟ್ಸ್ ಸೋಲ್ಡ್ ಔಟ್ ಆಗಿರೋದು ಸೌತ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದೇ ಮೊದಲಂತೆ. ಈ ಹಿಂದೆ ಲಹರಿ ಸಂಸ್ಥೆ ಬಾಹುಬಲಿ ಚಿತ್ರದ ಆಡಿಯೋ ರೈಟ್ಸ್ ನ ಪಡೆದುಕೊಂಡಿತ್ತು. ಅಷ್ಟಕ್ಕೂ ಯಾವ ವಿಚಾರದಲ್ಲಿ ಬಾಹುಬಲಿಯನ್ನ ಬೀಟ್ ಮಾಡಿದೆ ಎನ್ನುವ ಪ್ರಶ್ನೆಗೆ ಉತ್ತರ ಆಡಿಯೋ ರೈಟ್ಸ್. ಎಸ್, ಕೆಜಿಎಫ್ ಟೂ ಚಿತ್ರದ ಆಡಿಯೋ ರೈಟ್ಸ್ ದುಬಾರಿ ಮೊತ್ತಕ್ಕೆ ಸೇಲ್ ಆಗಿದೆ. ಬರೋಬ್ಬರಿ 7.2 crore ಕೊಟ್ಟು ಖ್ಯಾತ ಮ್ಯೂಸಿಕ್ ಸಂಸ್ಥೆ ಲಹರಿಯವರು ಕೆಜಿಎಫ್ ಚಿತ್ರದ 5 languages ಆಡಿಯೋ ರೈಟ್ಸ್ ನ ಕೊಂಡ್ಕೊಂಡಿದ್ದಾರೆ. ಇಷ್ಟೊಂದು ದಾಖಲೆಯ ಮೊತ್ತಕ್ಕೆ ಆಡಿಯೋ ರೈಟ್ಸ್ ಸೋಲ್ಡ್ ಔಟ್ ಆಗಿರುವುದು ಸೌತ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದೇ ಮೊದಲಂತೆ. ಈ ಹಿಂದೆ ಇದೇ ಲಹರಿ ಸಂಸ್ಥೆ ಬಾಹುಬಲಿ ಚಿತ್ರದ ಆಡಿಯೋ ರೈಟ್ಸ್ ನ ಪಡೆದುಕೊಂಡಿತ್ತು. ಬಾಹುಬಲಿ ಪಾರ್ಟ್ 1 ಆಡಿಯೋ ರೈಟ್ಸ್ 3.6 crore ಖರೀದಿಸಿದ್ರೆ ಪಾರ್ಟ್ 2 ನ ಆಡಿಯೋ ಹಕ್ಕಿಗೆ 5.4 crore ಕೊಟ್ಟಿದ್ರು. ಇದೀಗ ಅದಕ್ಕಿಂತ ದುಪ್ಪಟ್ಟು ಹಣವನ್ನ ನೀಡಿ ಕೆಜಿಎಫ್ ಚಾಪ್ಟರ್ ಟೂ ಚಿತ್ರದ ಆಡಿಯೋ ಹಕ್ಕುಗಳನ್ನ ಖರೀದಿ ಮಾಡಿದ್ದಾರೆ. ಅಲ್ಲಿಗೆ ಆಡಿಯೋ ರೈಟ್ಸ್ ವಿಚಾರದಲ್ಲಿ ಬಾಹುಬಲಿ ಚಿತ್ರವನ್ನ ಕೆಜಿಎಫ್ ಹಿಂದಿಕ್ಕಿದೆ. ಬಿಡುಗಡೆಗೂ ಮೊದಲೇ ರೆಕಾರ್ಡ್ ಬ್ರೇಕ್ ಮಾಡಿದೆ. ತಿಕ್ಕಿ ಅಳಿಸಲಾಗದ ಇತಿಹಾಸಕ್ಕೆ ಮ್ಯೂಸಿಕ್ ಲೋಕದಲ್ಲಿ ಸಾಕ್ಷಿಯಾಗಿದೆ. ಶೀಘ್ರದಲ್ಲೇ ರವಿ ಬಸರೂರ್ ಮ್ಯೂಸಿಕ್ ಕಂಪೋಸ್ ಮಾಡಿರುವ ಹಾಡುಗಳು ಲಹರಿ ಸಂಸ್ಥೆಯಿಂದ ನಿಮ್ಮ ಮನೆ ಮನವನ್ನ ತಲುಪಲಿವೆ. ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಕರ್ನಾಟಕ ನ್ಯೂಸ್.